ಅಂಜಲಿ ನಿಂಬಾಳ್ಕರ್ ಸಂಘರ್ಷ ಪಾದಯಾತ್ರೆಗೆ ತಡವಾಗಿ ಆಗಮಿಸಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿಗೆ ಶಾಸಕಿ ಅಂಜಲಿ ನಿಂಬಾಳ್ಕರ್ ಹಸಿರು ಶಾಲು ಹಾಕಿ ಸ್ವಾಗತಿಸಿದರು. ಹಲಗಾ ಕ್ರಾಸ್ ಬಳಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಮಾಧ್ಯಮದವರೊಂದಿಗೆ ಮಾತನಾಡಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸದನದ ಒಳಗೆ ಗಮನ ಸೆಳೆಯೋದಾಗಿ ಹೇಳಿದ್ದಾರೆ. ಸ್ಮಾರ್ಟ್ ಸಿಟಿಯಲ್ಲಿ ಆದ ಅವ್ಯವಹಾರದ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ಎಲ್ಲ ಪ್ರಯತ್ನ ಮಾಡಲಾಗುವುದು, ನಮ್ಮ ಎಲ್ಲಾ ಶಾಸಕರಿಂದ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದರು. ನೆರೆ ಪರಿಹಾರಕ್ಕೆ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಹೋರಾಟ ಮಾಡ್ತೇವೆ, ಬಿಜೆಪಿಯವರು 6 ತಿಂಗಳಿಗೊಂದು ಹೊಸ ಕಾನೂನು ತರ್ತಾರೆ, ಈಗಾಗಲೇ ಹಳೆಯ ಕಾಯ್ದೆ ಇದೆ, ಹೀಗೆ ಕಾಯ್ದೆ ತಂದು ಜನರನ್ನ ಗೊಂದಲಕ್ಕೀಡು ಮಾಡುತ್ತಾರೆ ಅಂತ ಹೇಳಿದ್ರು. ಅಭಿವೃದ್ಧಿಯಿಂದ ಗೆಲ್ಲುವ ಶಕ್ತಿ ಇಲ್ಲ, ದೂರದೃಷ್ಟಿ ಇಲ್ಲ, ಧರ್ಮ ಉಡಿಯುವ ಕೆಲಸದಲ್ಲಿ ಇರ್ತಾರೆ ಅಂತ ಅವರು ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಅಧಿವೇಶನ ಆರಂಭ ಆಗುತ್ತೆ, ಪಾದಯಾತ್ರೆ ಮಾಡಿದ್ರು ಮೇಡಮ್, 2 ದಿನ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾರೆ? ವಿಶೇಷವಾಗಿ ಅಂಜಲಿ ನಿಂಬಾಳ್ಕರ್ ಅವರು ಪಾದಯಾತ್ರೆ ಮಾಡಿದ್ದಾರೆ 40 ಕಿಲೋಮೀಟರ್ ವರೆಗೆ. ಅವ್ರ ಉದ್ದೇಶ ಸ್ಥಳೀಯ ಸಮಸ್ಯೆಗಳನ್ನು ಗಮನ ಸೆಳಿಬೇಕು. ಅದು ಒಂದು ಡೆವಲಪ್ಮೆಂಟು, ಇನ್ನೊಂದು ಮಳೆಗಾಲದಲ್ಲಿ ಮಣ್ಣೇನು ಭತ್ತ ಇರ್ಬೋದು ಬೇರೆ ಬೆಳೆಗಳು ಮಳೆಯಿಂದ ಹಾನಿಯಾಗಿದೆ, ಅದಕ್ಕೆ ಪರಿಹಾರ ಕೊಡಬೇಕಂತ ಅವ್ರ ಮುಖ್ಯ ಡಿಮಾಂಡ್. ಸೊ ಹೀಗಾಗಿ ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರ ಗಮನಕ್ಕೆ ಕೂಡ ಬಂದಿದ್ದಾರೆ, ಒಳಗಡೆ ಕೂಡ ಸದನದ ಒಳಗಡೆ ಗಮನ ಸೆಳಿತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ಸೊ ಅವರು ಕೂಡ ಪಾದಯಾತ್ರೆ ಮೂಲಕ ಸರ್ಕಾರದ ಜನರ ಗಮನ ಸೆಳೆಯುವಂಥ ಪ್ರಯತ್ನ ಮಾಡಿದ್ದಾರೆ. ಸೊ ಮತ್ತು ಸ್ಮಾರ್ಟ್ ಸಿಟಿಯಲ್ಲಾಗಿರುವಂಥ ಅವ್ಯವಹಾರಗಳು ಕೂಡ ಇದರಲ್ಲಿ ಭಾಗಿಯಾಗಿದೆ. ಸೊ ಎಲ್ಲ ವಿರೋಧ ಪಕ್ಷ ನಾಯಕರು ಮತ್ತು ಸ್ಥಳೀಯ ಸಂಬಂಧಪಟ್ಟ ಶಾಸಕರು ಅವ್ರ ಜೊತೆ ಸೇರಿ ಅದನ್ನು ಸರ್ಕಾರದಿಂದ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀವಿ ನಾವು. ಸರಿ, ನೀವು ಕೂಡ ಏನಾದರೂ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿರುವಂಥ ನೋಡೋಣ, ಇವತ್ತು ಒಳಗಡೆ ಚರ್ಚೆ ಮಾಡ್ತೀವಿ, ಕಂಬೈಂಡ್ ಆಗಿದ್ರೆ ಕಂಬೈಂಡ್ ಮಾಡ್ತೀವಿ, ಇನ್ನೊಂದು ವಿಶೇಷವಾಗಿ ಭಾಳಷ್ಟು ಜನ ಅವ್ರ ಕಾನ್ಸ್ಟಿಟ್ಯೂಟಿಗೆ ಸೀಮಿತವಾಗಿರ್ತಾವೆ, ಅದು ಉತ್ತರ ಕರ್ನಾಟಕ ಸಂಬಂಧಪಟ್ಟಿದೆ. ಅಲ್ಲ, ಬಹುತೇಕ ಈಗ ಕಂಬೈಂಡ್ ಆಗಿರುವಂಥ ನೆರೆ ಪರಿಹಾರ ಆಗಿರ್ಬೋದು, ಅದಕ್ಕೆ ಅದರ ಬಗ್ಗೆ ಎಲ್ಲ ಪಕ್ಷಾತೀತವಾಗಿ ಅದಕ್ಕೆ ಹೋರಾಟ ಮಾಡ್ತದೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಂತಿಲ್ಲ, ಈಗ ಭಾಳಷ್ಟು ಮಳೆಯಿಂದ ಹಾನಿಯಾಗಿದೆ. ಸೊ ಹೀಗಾಗಿ ಅದಕ್ಕೇನು ಎಲ್ಲರೂ ದನಿ ಕೊಡ್ತಾರೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಕೆಲವು ಕಾಮನ್ ಆಗಿರೋ ಕೂಡ ಜಂಟಿಯಾಗಿ ಮಾಡ್ತೀವಿ. ಮತಾಂತರ ಕಾಯ್ದೆ ನಿಷೇಧದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ ನೋಡಿ, ಸುಮ್ಮನೆ ಬಿ ಜೆ ಪಿ ಅವರು 6 ತಿಂಗಳಿಗೊಂದು ಹೊಸದು ಮಾಡ್ತಾರೆ, ಅದು ಹಳೆ ಕಾಯ್ದೆ ಈಗಾಗಲೇ ಇದೆ, ಅದರಲ್ಲಿ ಸಂವಿಧಾನದಲ್ಲಿ ಇದೆ, ಹೊಸದೇನಲ್ಲ. ಸಿ ಎ ಎನ್ ಆರ್ ಸಿ ಕೂಡ ಹಳೆಯದು ಕಾಯ್ದೆ ಅದಲ್ಲೇ ಇದೆ, ಸುಮ್ಮನೆ ತರೋದು 1 ವರ್ಷ ಜನರನ್ನು ಗೊಂದಲಕ್ಕೀಡೋದು ಮಾಡೋದು. ಇವಾಗ ಕೂಡ ಇಷ್ಟೇ ಇದೆ, ಅದು ಅಭಿವೃದ್ಧಿ ಕೆಲಸ ಮಾಡೋದು, ಆದರೆ ಜನರು ಕೂಡ ಅದಕ್ಕೆ ಭಾಳ ಸೀರಿಯಸ್ ಯಾರು ತೆಗೆದುಕೊಳ್ಳೋದು ಅವಶ್ಯಕತೆ ಇಲ್ಲ. ಹಳೆ ಕಾನೂನಲ್ಲಿ ಇದೆ, ಸೊ ಇಲ್ಲಿ ಹೊಸದು ಏನು ತರ್ತಾರೆ ಗೊತ್ತಿಲ್ಲ, ತಂದರೂ ಕೂಡ ಅದು ಸ್ಟ್ಯಾಂಡ್ ಆಗೋಲ್ಲ. ಅವ್ರಿಗೆ ಅಧಿಕಾರವಾದ ಅಭಿವೃದ್ಧಿಯಿಂದ ಗೆಲ್ಲುವಂಥ ಶಕ್ತಿನೂ ಇಲ್ಲ, ದೂರದೃಷ್ಟಿ ಇಲ್ಲ. ಏನಿದ್ರೂ ಕೂಡ ಅವರು ಸಮಾಜ ಧರ್ಮಗಳ ಮಧ್ಯೆ ಅವ್ರಿಗೆ ಅಧಿಕಾರವಾದ ಅಭಿವೃದ್ಧಿಯಿಂದ ಗೆಲ್ಲುವಂಥ ಶಕ್ತಿನೂ ಇಲ್ಲ, ದೂರದೃಷ್ಟಿ ಇಲ್ಲ. ಏನಿದ್ರೂ ಕೂಡ ಅವರು ಸಮಾಜ ಧರ್ಮಗಳ ಮಧ್ಯೆ ಓಡಿಯೋದಂತೆ ಅವರ ಕೆಲಸ. ಹೀಗಾಗಿ ಇದನ್ನು ತರೋದ್ರಿಂದ ಅವ್ರ ಲಾಭ ಅಂತ ತಿಳಿದಾರೆ. ಎಲ್ಲರೂ ಕಾಂಗ್ರೆಸ್ ಸಿದ್ದರಾಮಯ್ಯ ನೋಡೋಣ, ಅದನ್ನು ಗಮನಕ್ಕೆ ತರ್ತೀವಿ. ವಿರೋಧ ಅಂದರೆ ಈಗಾಗಲೇ ಕಾಯ್ದೆ ಇದೆ, ಮತ್ತೆ ಯಾಕಂದ್ರೆ ಅಂತ ಪ್ರಶ್ನೆ ಬರ್ತದೆ. ಈಗಾಗಲೇ ಇದು ಹಳೆ ಕಾಯ್ದೆ, ಹೊಸದು ಮಾಡೋದು ಅವಶ್ಯಕತೆ ಇಲ್ಲ. ನಮ್ಮ ಕ್ಷೇತ್ರದಲ್ಲಿ ಭೂ ಸುಧಾರಣಾ ಕಾಯ್ದೆ ಸೇರಿದಂತೆ 3 ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಂಡ್ರು ಕೂಡ ರಾಜ್ಯ ಸರ್ಕಾರ ಅದನ್ನು ತೆಗೆದುಕೊಳ್ಳೋದು ಇಲ್ಲೂ ಕೂಡ ಡೌಟ್ ಅನ್ನೋ ಮಟ್ಟಿಗೆ ಇಲ್ಲ. ಇವರು ತಗೊಳ್ಳಲ್ಲ ಅಂತಿದ್ದಾರೆ ಸರ್, ಇವ್ರು ತಕ್ಕೊಳ್ಳೋ ಪ್ರಶ್ನೆ ಅಲ್ಲ. ಮೂಲ ಕಾಯ್ದೆ ಹೋದ್ಮ್ಯಾಗೆ ಇವ್ರು ತೆಗಿಲಿ ಬಿಡಲಿ ಆಟೋಮೆಟಿಕ್ ಕ್ಯಾನ್ಸಲ್, ಅಲ್ಲೇ ಇಲ್ಲದ ಮೇಲೆ ಇವ್ರು ಯಾವ ಬೇಸ್ ಮ್ಯಾಗ ಜಾರಿ ತರ್ತಾರೆ. ನಮ್ಮ ದೃಷ್ಟಿಯಿಂದ ಕೇಂದ್ರದಲ್ಲಿ ವಾಪಸ್ ಪಡೆದ್ರೆ ಇವ್ರಿಗೆ ಯಾವುದೇ ಅಧಿಕಾರ ಇಲ್ಲ ಅದು ಜಾರಿ ಮಾಡಲಿಕ್ಕೆ. ಈ ನಿಟ್ಟಿನಲ್ಲಿ ಕೇಳ್ತೀವಿ ಅದನ್ನು, ಯಾರು ಏನು ವಾಪಸ್ ತೆಗಿತಾರ ಇಲ್ಲ, ಮಾಡಿದಾರೆ ಯಾವ ಆಧಾರದ ಮೇಲೆ ಮಾಡ್ತಾರೆ ಚರ್ಚೆ ಮಾಡ್ತೀವಿ. ವಿಧಾನ ಪರಿಷತ್ ಚುನಾವಣೆ ಹಳೆಗೆ ರಿಸಲ್ಟ್ ಬರ್ತಾ ಇದೆ, 25ರಲ್ಲಿ ಎಷ್ಟು ಬರ್ತದೆ? 12-13 ವರೆಗೆ ಟಾರ್ಗೆಟ್ ಇಟ್ಟಿದ್ದೀವಿ ನೋಡೋಣ, ಅದಾದಷ್ಟು ಗೆಲ್ತೀವಿ ನಾವು. 12-13 ಕೃಷಿ ಮಸೂದೆ ವಾಪಸ್ ಪಡೆಯಲು ಆಗ್ರಹಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಿದರು. ಕೇಂದ್ರ ಸರ್ಕಾರ ಕೃಷಿ ಮೂಲ ಕಾಯ್ದೆಯನ್ನು ವಾಪಸ್ ಪಡೆದು ಬಳಿಕ ಇವರು ಯಾವ ಬೇಸ್ ಮೇಲೆ ಜಾರಿ ತರ್ತಾರೆ ಅಂತ ಬಿಜೆಪಿ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದರು.